ಅವ್ರು ಹೇಳಿರೋದು ನಾವೆಲ್ಲ ಅಮಿತ್ ಶಾ ಅವ್ರು ತಡ್ಕೋಬೇಕು. 50,000 ಒಂದು ಓಟ್ ತೆಗಿಸಿದ್ರು ನಾವು ರಾಜೀನಾಮೆ ಹೇಳ್ಕೊಂಡು ಹೇಳ್ಬೋದು. ಅದನ್ನ ಸಾಮಾನ್ಯ ಕಾರ್ಯಕರ್ತರು ನಿಲ್ಲಿಸ್ತು ಸ್ವಲ್ಪ ಸಾಮಾನ್ಯ. ದೇವೇಗೌಡರು ಏನು ಹೇಳಿದ್ರೆ ಅದರಂತೆ ನಾವು ದೇವೇಗೌಡರ ವಿಷಯ ಪಾಲಿಸೋದು ಗೊತ್ತಾಯ್ತು ಸರ್. ಏನಾಯ್ತು ನಮ್ಮ ರಾಜ್ಯದ ರಾಷ್ಟ್ರೀಯ ನಾಯಕರು ಬಿ ಜೆ ಪಿ ಸರ್ಕಾರ ಇತ್ತು 4 ವರ್ಷ ಅವ್ರನ್ನ ಕೇಂದ್ರದ ನಂಬರ್ 1 2 ರೋಡಿ ಬಿಡೋ ಪರಿಸ್ಥಿತಿ ಬಂದಿರ್ತಾನಂತ ನನಗೆ ಅಷ್ಟೇ ಗೊತ್ತಿಲ್ಲ. ಇಷ್ಟು ಪರಿಹಿತ ಪರಿಸ್ಥಿತಿ ಬಂತಲ್ಲಪ್ಪ ಮಾಡಿದ್ದೀನಿ ರೋಡ್ ರೋಡ್ ಶೋ ಮಾಡೋ ಪರಿಸ್ಥಿತಿ ಬಂದಿರ್ತಾನ ಅಂತ. ಜೆ ಡಿ ಎಸ್ ಗೋಟ್ ಹಾಕಿದ್ರೆ ಕಾಂಗ್ರೆಸ್ ಗೋಟ್ ಹಾಕ್ದಂಗೆ ನೇರವಾಗಿ ಈಗ ನಾವು ಅವ್ರಿಗೆ ಸಬ್ಮಿಟ್ ಮಾಡೋದು ನಾವು ಯಾರ ಬಗ್ಗೆ ಅವ್ರನ್ನ ಕೊಟ್ಟವರಿದ್ದಾರೆ ಅವ್ರ ಬಗ್ಗೆ ಸಬ್ಮಿಟ್ ಮಾಡೋದಕ್ಕಿಲ್ಲ. ನಮ್ಮ ಜನ ಇವತ್ತು ಜಿಲ್ಲೆಯಲ್ಲಿ ದೇವಿಗೂ ಸ್ವಲ್ಪ ಕ್ಷೇತ್ರ ಉಳಿಸಿದ್ದಾರೆ ಅದು ನಂಬಿಕೆ ಇದೆ ನೋಡಿಕೊಂಡು ನಂಬಿಕೆ ಇದೆ. ಆಮೇಲೆ ಇವತ್ತು ಈ ಜಿಲ್ಲೆಯಲ್ಲಿ 4 ವರ್ಷ ಏನು ಕೊಟ್ಟಿದ್ದೀವಿ ಬಿ ಜೆ ಪಿ ಕೊಡುಗೆ ಏನಿದೆ ಇತಿಹಾಸದಲ್ಲಿ 300 ಬೆಡ್ ಆಸ್ಪತ್ರೆ ಮಾಡಬೇಕು. ಇದು ಆಸ್ತಾ ಬಜೆಟ್ ಒಂದು 10 ವರ್ಷ 5 ವರ್ಷ ಕಾಂಗ್ರೆಸ್ನವರು ಕೊಡಲಿಲ್ಲ 5 ವರ್ಷ ಬಿ ಜೆ ಪಿಯವರು ಕೊಡಲಿಲ್ಲ. ಹಾಸನ ಆಸ್ಪತ್ರೆಯಲ್ಲಿ ಪಿ ಜಿ ಸೀಟೆಲ್ಲ ಹೋದೆ ವರ್ಷಕ್ಕೊಂದು 25-40 ಪಿ ಜಿ ಸೀಟ್ ಬರೋ ಮಕ್ಕಳಿಗೆ. ಅದೇ ರೀತಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕನಿಷ್ಠ 150 ಪಿ ಜಿ ಸೀಟ್ ಬರುತ್ತೆ. ಅಲ್ಲಿ ಪ್ರಾಕ್ಟಿಕಲ್ಗೆ ಮಲ್ನಾಡ್ಗೆ ಹೋಗ್ಬೇಕಾದ ಪರಿಸ್ಥಿತಿ 10-60 ಕೋಟಿ ಕೊಟ್ಟು ಇವತ್ತು ಶಿಕ್ಷಣಕ್ಕೆ 14 ತಿಂಗಳು ಸುಮಾರು 2,000 ಕೋಟಿ ಹಣ ಕೊಟ್ಟಿದೆ. ಹಾಸನ ನಗರದ ಇದು ರಸ್ತೆಗಳು ಆಸ್ತಿಗೆ ಏನು ಕೊಟ್ಟವ್ರೆ ನಾವೇನೇನು ಪಿ ಡಬ್ಲ್ಯೂ ಕ್ವಾರ್ಟರ್ಸ್ ಯಾರು ಮಾಡಿಕೊಟ್ಟರು ಪಿ ಡಬ್ಲ್ಯೂ ಕ್ವಾರ್ಟರ್ಸ್ 120 ಕ್ವಾರ್ಟರ್ಸ್ ಮಾಡಿ ಹಂಚಾಕ್ ಬಿಟ್ಟಿದ್ದೀವಿ ಅವರು. ಹಾಸನ ಸ್ಟೇಡಿಯಂ 12 ಕೋಟಿ ಕೊಟ್ಟಿದ್ದು ಯಾರು ದೇವೇಗೌಡರು. ನಾನು ಹೋಗಿ ಕೇಂದ್ರದಲ್ಲಿ ಮಂತ್ರಿಗಳ ಹತ್ರ ಕೊಟ್ಟುಕೊಂಡು ಅವ್ರ ಮನೆ ತಿಂಡಿ ತಿಂದು 12 ಕೋಟಿ ರೂಪಾಯಿ ಸ್ಟೇಡಿಯಮ್ಗೆ ತಂದು ಕೊಟ್ಟಿದ್ದೆ ಅಂತ ಹೇಳ್ಕೊಂತೀವಿ. ಹಾಸನ ಸ್ಟೇಡಿಯಂ ಹೋಯ್ತಲ್ಲ ಸರ್. ಮತ್ತು ಹೊಸಕೊಪ್ಪಲಿಂದ ತಣ್ಣೀರೋಡ್ದವ್ರಿಗೆ 170 ಕೋಟಿ ರಸ್ತೆ ಕೊಟ್ಟದೆ ಯಾರು ಕಾಂಕ್ರೀಟ್ ಹೊಡೆದು ಸಿಟಿ ಹೊಡೆದು. ಹಾಸನ ಇದು ನಿಮ್ಮ ದೊಡ್ಡಪುರದಿಂದ ಆ ಡೈರಿ ಸರ್ಕಲ್ಗೆ 45 ಕೋಟಿ 45 ಕೋಟಿ ಕೆಲವು ಏನಾಯ್ತು ಅಂದರೆ ಈಗ ಹಾಕಿ ಬೆಳಿಗ್ಗೆ ಟಾರ್ಗೆಟ್ ಹೋಯ್ತಾ ಇದೆ ಸ್ವಲ್ಪ ಅಂಥ ಕೆಲಸ ನಾನು ಮಾಡಿಸಿಲ್ಲ.